ಈ ಬೀಟಲ್ ಕಾರ್ ಅಂತ ವೋಕ್ಸ್ ವ್ಯಾಗನ್, ಅದನ್ನ ನಾವು ಈ ನಮ್ಮ ಸಿನಿಮಾಗೋಸ್ಕರನೇ ಪರ್ಚೇಸ್ ಮಾಡಿ ಬಬ್ರು ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿ ನಾವು ಬಬ್ರು ಅಂತ ಚಿತ್ರಕ್ಕೆ ಹೆಸರಿಟ್ಟಿರೋದು. ಯಾಕಂದ್ರೆ ಯು ಎಸ್ ನಲ್ಲಿ ಇದೊಂದು ಆಪ್ಷನ್ ಇದೆ, ಅಂದ್ರೆ ಇವಾಗ ನನ್ನ ಕಾರ್ಗೆ ನಾನು ಬೇಕಾದ್ರೆ ಸುಮನ್ ಅಂತ ಇಟ್ಕೋಬಹುದು. ಸ್ವಲ್ಪ ರಿಜಿಸ್ಟ್ರೇಷನ್ ಫೀ ಇವಾಗ ಎಲ್ಲಾದ್ರಲ್ಲೂ ಅಲ್ಲೂ ಲೈಸೆನ್ಸ್ ಪ್ಲೇಟ್ ನಂಬರೇ ಇರುತ್ತೆ, ಇಲ್ಲೂ ಇವಾಗ ಹೇಗೆ KA 05 4 0 5 ಆತರ ಇರುತ್ತೋ ಹಾಗೇನೆ. ಆದ್ರೆ ಅಲ್ಲಿ ಒಂದು ಆಪ್ಷನ್ ಇರೋದೇನೆಂದ್ರೆ ಎಕ್ಸ್ಟ್ರಾ ಫೀ ಕೊಟ್ರೆ ಪರ್ಸನಲೈಸ್ ಮಾಡ್ಕೋಬಹುದು. ಸೊ ನನ್ನ ಕಾರ್ಗೆ ನಾನು ಸುಮನ್ ಅಂತ ಇಟ್ಕೋಬಹುದು, ಇಂಡಿಯಾ ಅಂತ ಇಟ್ಕೋಬಹುದು, ಏನ್ ತರ ಹೆಸರು ಬೇಕಾದ್ರೂ ಇಟ್ಕೋಬಹುದು. ಆದ್ರೆ ಆ ಸ್ಟೇಟ್ ಅಲ್ಲಿ ಅದೇ ಹೆಸರಲ್ಲಿ ಇನ್ನೊಂದು ಕಾರು ರಿಜಿಸ್ಟರ್ ಆಗಿರ್ಬಾರ್ದು ಅಷ್ಟೇ. ಹಾಗಿದ್ದಾಗ ನಮ್ಗೆ ರಿಜಿಸ್ಟ್ರೇಷನ್ ಹೆಸರು ಸಿಗುತ್ತೆ. ಸೊ ನಾವು ಈ ಕಾರ್ಗೆ ಅದೇ ನಮ್ಮ ಚಿತ್ರದ ಟೈಟಲ್ ಡಿಸೈಡ್ ಮಾಡಿದ್ಮೇಲೆ ಇದಕ್ಕೆ ಬಬ್ರು ಅಂತಾನೆ ಹೆಸರಿಡ್ಬೇಕು ಅಂತ ಯಾವಾಗ ಯೋಚನೆ ಮಾಡುದು ಅವಾಗ ಕಾರ್ ಪರ್ಚೇಸ್ ಮಾಡಿದ್ಮೇಲೆ ಅದನ್ನೇ ರಿಜಿಸ್ಟರ್ ಮಾಡಿ ಬಬ್ರು ಅಂತ ಹೆಸರಿಡಂತೆ. ಇದಕ್ಕೆ ನಿರ್ದೇಶಕರು ಆಕ್ಚುಲಿ ಚೆನ್ನಾಗಿ ಹೆಸರು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಇದೆ. ಬಟ್ ಬಬ್ರು ಯಾಕೆ ಅಂದ್ರೆ ಬಬ್ರು ಇದು ಒಂದು ಜರ್ನಿ ಮೂವಿ. ಸೊ ಇಬ್ರು ಸ್ಟ್ರೇಂಜರ್ಸು ಒಂದು ಕಾರಲ್ಲಿ ಜರ್ನಿ ಹೊರಟು ಸ್ವಲ್ಪ ಹೊತ್ತು ಅಫ್ಕೋರ್ಸ್ ಎಂಜಾಯ್ ಮಾಡ್ತಾರೆ ಜರ್ನಿ. ಆಮೇಲೆ ಸ್ವಲ್ಪ ತಿರುವುಗಳಿದೆ ಕಥೆನಲ್ಲಿ, ಅಫ್ಕೋರ್ಸ್ ಸಸ್ಪೆನ್ಸ್ನ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಸಾಕಷ್ಟು ತಿರುವು ಬರುತ್ತೆ ಆ ಕಥೆಗಳಲ್ಲಿ. ಹಾಗಿದ್ದಾಗ ಜರ್ನಿ ಅಂದರೆ ಕಾರಲ್ಲಿ ಹೋಗ್ತೀವಿ, ಕಾರ್ ಅಂದರೆ ವಾಹನ. ಸೊ ನಮಗೆ ಯೋಚನೆ ಮಾಡಿದಾಗ ಬಬ್ರು ವಾಹನ ನಮ್ಮ ಅಣ್ಣ ಅವರ ಎಪಿಕ್ ಮೂವಿಗೆ ನಾಪಕ ಬಂತು. ಈಗಲೂ ಯಾರಿಗಾರು ಬಬ್ರು ಅಂದ ತಕ್ಷಣ ಓ ಬಬ್ರು ವಾಹನ ಅಂತಾರೆ. ಅಫ್ಕೋರ್ಸ್ ಕಥೆಗೂ ಬಬ್ರು ವಾಹನದ ಕಥೆಗೂ ಇದಕ್ಕೂ ಈ ಬಬ್ರು ಕಥೆಗೂ ಅರ್ಥಾತ್ ಸಂಬಂಧವಿಲ್ಲ, ಏನೇ ಎಲ್ಲೂ ಒಂಚೂರು ಕನೆಕ್ಷನ್ ಬರಕ್ ಸಾಧ್ಯನೇ ಇಲ್ಲ. ಆದ್ರೆ ಆ ಎಪಿಕ್ ಫಿಲ್ಮ್ ತಕ್ಷಣ ಜ್ಞಾಪಕ ಬರುತ್ತೆ, ವಾಹನ ಅಂದ್ರೆ ಕಾರು. ಸೊ ಬಬ್ರು ವಾಹನ, ಬಟ್ ಬಬ್ರು ನಮ್ಮ ಸಿನಿಮಾ. ಅದೇ ಸಸ್ಪೆನ್ಸ್ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಯಾಕಂದ್ರೆ ಸಸ್ಪೆನ್ಸ್ ಇರೋದೇ ಅದಕ್ಕಲ್ವಾ. ಸೊ ಸಸ್ಪೆನ್ಸ್ ನ ನಾವೇನು ಬ್ರೇಕ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನೀವು ಸಿನಿಮಾ ನೋಡ್ಬೇಕು. ನಿಮ್ಮ ಕ್ಯಾರೆಕ್ಟರ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಹೌದಾ? ಟ್ರೈಲರ್ ನೋಡಿದ್ರೆ ಹಾಗನ್ಸುತ್ತಾ? ಇಲ್ಲ, ನನ್ನ ಕ್ಯಾರೆಕ್ಟರ್ ಏನು ಸಸ್ಪೆನ್ಸ್ ಅಲ್ಲ. ನನ್ನ ಪಾತ್ರದ ಹೆಸರು ಸನಾ ಅಂತ. ಸನಾ ಒಬ್ಬ ಮಧ್ಯ ವಯಸ್ಕ ಮಹಿಳೆ, ಅವಳು ಗಂಡನಿಂದ ಸಾಕಷ್ಟು ಅಬ್ಯೂಸ್ ಆಗಿರ್ತಾಳೆ. ಸೊ ಬೇಡ, ಒಂದು ಸ್ವಲ್ಪ ದಿನ ಫ್ರೀ ಆಗಿ ಎಲ್ಲರೂ ಹೋಗೋಣ ಅಂತ ಅವಳು ಒಂದು ಟ್ರಾವೆಲ್ ಹೊರಡೋದು. ಅರ್ಜುನು MS ಮಾಡಿರ್ತಾನೆ, ಕೆಲಸ ಸಿಕ್ಕಿರತ್ತೆ, ಬಟ್ ಕೆಲಸಕ್ಕೆ ಸೇರೋಕ್ ಮುಂಚೆ ಅವನೊಬ್ಳನ್ನ ಮೀಟ್ ಮಾಡಿರ್ತಾನೆ ಮಾಯಾ ಅಂತ. ಅವಳನ್ನ ಮೀಟ್ ಮಾಡ್ಬೇಕು, ಅವಳು ವ್ಯಾಂಕೂವರ್ ಅಲ್ಲಿ ಇರ್ತಾಳೆ ಕೆನಡಾಲಿ. ಸೊ ಅವಳನ್ನ ಮೀಟ್ ಮಾಡ್ಬೇಕು. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಎಲ್ಲೋ ಒಂದು ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡಿರ್ತಾರೆ, ಆಮೇಲೆ ಫ್ರೆಂಡ್ಶಿಪ್ ಡೆವಲಪ್ ಆಗಿರುತ್ತೆ. ಈಗಿನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರ ಅವರು ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇರ್ತಾರೆ. ಬಟ್ ಇವನ್ ಹೋಗಿ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅನ್ನೋ ಆಸೆ ಇವಂದು. ಸೊ ಇಬ್ರು ಅದ ಕಾರಣಾಂತರಗಳಿಂದ ಇಬ್ರು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಕಥೆ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಿನಿಮಾ ನೋಡಿ. ಅಮೆರಿಕದಲ್ಲಿ ಸಿನಿಮಾ ನೋಡೋದು ಕಷ್ಟ ಅಲ್ಲ, ಯಾಕಂದ್ರೆ ನೀವು ಅಲ್ಲೇ ಇದ್ದವರು, ಆಮೇಲೆ ಅಲ್ಲಿ ಇದೆಲ್ಲ ಗೊತ್ತು ನಿಮಗೆ. ತುಂಬಾ ಕಡಿಮೆ ಜನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ತೆಗೆದು ನಿಮ್ಗೆ ನಿಮ್ದು ಬೆಸ್ಟ್ ಎಕ್ಸಾಂಪಲ್ ಶಾರ್ಟ್ಸ್ ಎಲ್ಲ ನೋಡಿದ್ರೆ ಹಂಗ ಅನ್ಸುತ್ತೆ. ಥ್ಯಾಂಕ್ ಯು. ಹೌದು, ಕಷ್ಟ ಅಂತ ಹೇಳಕ್ಕೂ ನಾನು ಇಷ್ಟಪಡಲ್ಲ. ಅಂದ್ರೆ ಆಗ್ಲೇ ಯಶ್ ಅವರು ಹೇಳ್ತಾರಲ್ಲ ಹಾಗೆ, ನಮ್ಗೆ ಅಮೆರಿಕಾದಲ್ಲಿ ಇದ್ದು ಏನಾಗುತ್ತೆ, ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋ ಅಭ್ಯಾಸ ತಾನಾಗೇ ಆಗ್ಬಿಡುತ್ತೆ. ಮನೆ ಕ್ಲೀನಿಂಗು ನಾವೇ ಮಾಡ್ಕೋತೀವಿ, ಅಡುಗೆನೂ ನಾವೇ ಮಾಡ್ತೀವಿ, ಮಕ್ಕಳನ್ನ ಸ್ಕೂಲ್ ಡ್ರಾಪ್ ಮಾಡೋಕ್ಕೂ ನಾವೇ ಹೋಗ್ಬೇಕು, ಪಿಕ್ ಮಾಡೋಕ್ಕೂ ಹೋಗ್ಬೇಕು, ಈ ಥರ ಎಲ್ಲ ಕೆಲಸಗಳು ನಮಗೆ ಒಂಥರ ನಾವು ತುಂಬ ಇಂಡಿಪೆಂಡೆಂಟ್ ಆಗಿಬಿಡ್ತೀವಿ. ಸೊ ಸಿನಿಮಾದು ಹಾಗೆ ಆಯಿತು, ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಇದು ಸಿನಿಮಾ ಶೂಟಿಂಗ್ ಮಾಡಿದ್ದು. ಒಂದೇನಂದ್ರೆ ಅಲ್ಲಿ ನೀವು ಪರ್ಮಿಷನ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಶೂಟಿಂಗಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಒಂದಿನ ನಾವು ರೋಡ್ ಸೈಡಲ್ಲಿ ಎಲ್ಲೋ ಶೂಟಿಂಗ್ ಮಾಡ್ತಾ ಇದ್ವಿ, ಮೂರು ಕಾರು ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡಿದ್ವಿ, ನಾವೆಲ್ಲ ಒಂದಷ್ಟು ನಮ್ಮ ಟೀಮ್ನವರೆಲ್ಲ ಇದ್ವಿ. ಸೊ ಯಾರಿಗೋ ಇವ್ರಿಗೇನೋ ತೊಂದರೆ ಆಗಿದೆ ಅನ್ನೋ ಥರ ಅನುಮಾನ ಬಂತು. ಅವ್ರು ತಕ್ಷಣ 911 ಅಂದರೆ ಅಲ್ಲಿ ಪೊಲೀಸ್ಗೆ ಏನೇ ಎಮರ್ಜೆನ್ಸಿ ಇದ್ದಿದ್ರು 911 ಕಾಲ್ ಮಾಡಬೇಕು. ಸೊ ತಕ್ಷಣ ಯಾರೋ ಕಾಲ್ ಮಾಡಿದ್ದಾರೆ ಪೊಲೀಸ್ಗೆ, ಇವ್ರು ಮೋಸ್ಟ್ಲಿ ಏನೋ ತೊಂದರೆ ಆಗಿದೆ ಅನ್ಸುತ್ತೆ, ಸೊ ಎಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ. ತಕ್ಷಣ ಎಲ್ಲಿಂದನೋ ಪೊಲೀಸ್ ಬಂದರು. ನಾವು ಓ ಏನಾಯ್ತಪ್ಪ, ಯಾಕೆ ಪೊಲೀಸ್ ಬರ್ತಿದ್ದಾರೆ, ಏನಾಗ್ತಿದೆ ಅಂತ. ಅವ್ರು ಬಂದು ಇಸ್ ದರ್ ಎನಿ ಪ್ರಾಬ್ಲಮ್ ಅಂತ ಕೇಳಿದ್ರು, ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಅಂತ. ನಾವಿಲ್ಲ, ಈ ಥರ ನಾವೇನೋ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ. ತಕ್ಷಣ ಅವರು ಹಾಗಿದ್ರೆ ಸರಿ, ಬಟ್ ನೀವು ಇಲ್ಲಿ ಮಾಡಬೇಡಿ, ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಜಾಸ್ತಿ, ನಾವೇ ಕರ್ಕೊಂಡು ಹೋಗ್ತೀವಿ, ಬನ್ನಿ ಬೇರೆ ಇನ್ನೊಂದು ರೋಡಲ್ಲಿ ಮಾಡಿ, ಅಲ್ಲಿ ಇನ್ನೂ ಆರಾಮಾಗಿ ಮಾಡ್ಕೋಬೋದು ಅಂತ ಅಷ್ಟು ಹೆಲ್ಪ್ಫುಲ್ ಆಗಿ ಅವರೇ ನಮ್ಮನ್ನು ಇನ್ನೊಂದು ರೋಡಿಗೆ ಕರ್ಕೊಂಡು ಹೋಗಿ, ಅಲ್ಲಿ ಇನ್ಯಾರು ನಿಮ್ಗೆ ಇಲ್ಲಿ ತೊಂದರೆನೂ ಕೊಡಲ್ಲ, ಯಾರು ಬಂದು ಏನು ತೊಂದರೆನೂ ಮಾಡಲ್ಲ, ಆರಾಮಾಗಿ ಇಲ್ಲಿ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋದರು. ಸೊ ಈ ಥರ ನಾವು ಕರೆಕ್ಟಾಗಿ ನಾವು ಪರ್ಮಿಷನ್ ತೊಗೊಂಡು ಸರಿಯಾದ ರೀತಿಲಿ ಮಾಡಿದ್ರೆ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ತುಂಬ ಚೆನ್ನಾಗೇ ಆಗುತ್ತೆ. ಸೊ ನಾವು ಶೂಟಿಂಗ್ ದಿನ ತಗೊಂಡ್ರೆ ಒಂದು
ಥರ್ಟಿ ಡೇಸ್ ಅಲ್ಲಿ ಮಾಡಿದ್ವಿ, ಬಟ್ ಓವರ್ 3 ಮಂತ್ಸ್. ಯಾಕೆಂದ್ರೆ ಎಲ್ಲರೂ ಐ ಟಿ ನಲ್ಲಿ ಕೆಲಸ ಮಾಡ್ತಿರೋಂಥವ್ರು, ಸೊ ಕೆಲವು ಲಾಂಗ್ ವೀಕೆಂಡ್ಸು ಅಥವಾ 8 ದಿನ 10 ದಿನ ರಜಾ ತಗೊಳ್ಳೋದು, ಮತ್ತೆ ಆಫೀಸ್ಗೆ ಹೋಗೋದು, ಮತ್ತೆ ವೀಕೆಂಡ್ಸ್ ಮಾತ್ರ ಮಾಡೋದು, ಈ ಥರ ಬೇರೆ ಬೇರೆ ಇದರಲ್ಲಿ ಮಾಡಿದ್ರಿಂದ 3 ತಿಂಗಳ ಕಾಲ ಆದರೆ 30 ದಿನ ಶೂಟಿಂಗ್ ಮಾಡಿದ್ವಿ. ಸೊ ಬೇಸಿಕಲಿ 1 ತಿಂಗಳ ಶೂಟಿಂಗು, ಬಟ್ 3 ತಿಂಗಳಲ್ಲಿ ಮಾಡ್ಕೊಂಡ್ವಿ. ಹಾಗೆ ಇಲ್ಲ ಇಲ್ಲ, ಬೆಳದಿಂಗಳ ಬಾಲೆ ಕಥೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಯಸ್, ನನ್ನ ಪ್ರೊಡಕ್ಷನ್ದು ಮೊದಲನೇ ಮೂವಿ. ಸೊ ಈ ಬಬ್ರು ಚಿತ್ರ ನಾವು ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್ ಮತ್ತು ಯುಗ ಕ್ರಿಯೇಷನ್ಸ್ ಅಂತ ಎರಡು ಸೇರಿ ಮಾಡ್ತಿರೋದು, ಮೊದಲನೇ ಚಲನಚಿತ್ರ. ಈ ಥರ ಒಳ್ಳೆ ಅವಕಾಶ ಸಿಕ್ಕೋದು, ಒಳ್ಳೊಳ್ಳೆ ಸಿನಿಮಾಗಳು, ಬೇರೆ ಬೇರೆ ಕಥೆಗಳನ್ನ ಮಾಡಬೇಕು ಅನ್ನೋ ಆಸೆ ನಮ್ಮದು. ರಿಲೀಸ್ ನಾವು ನವೆಂಬರ್ ಅಲ್ಲಿ ಅಂತ ಅನ್ಕೊಳ್ತಾ ಇದೀವಿ, ರಿಲೀಸ್ ನವೆಂಬರ್ ಅಲ್ಲಿ ಮಾಡಬೇಕಂತ. ಬಜೆಟ್ ಯಾವ್ದ್ರಲ್ಲೇ ಆದ್ರೂ ನಾವು ಎಷ್ಟೇ ಅನ್ಕೊಂಡ್ರು ಏನೋ ಒಂದು ಹೆಚ್ಚು ಕಮ್ಮಿ ಆಗೇ ಆಗತ್ತಲ್ವಾ, ಸೊ ಅದು ಆಗಿದೆ. ಆದ್ರೆ ಸಾಕಷ್ಟು ಪ್ಲಾನ್ ಮಾಡಿ ಮಾಡಿದೀವಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಮತ್ತೆ ಸ್ಪ್ಯಾನಿಷ್ ಡೈಲಾಗ್ಸ್ ಕೂಡ ಇದೆ. ಅಂಡ್ ಇದು ಈ ನಮ್ಮ ಬಬ್ರು ಕಥೆ ಏನಾಗಿದೆ ಅಂದ್ರೆ ರೀಜನಲೈಸೇಷನ್ ಇಲ್ಲ, ಅಂದ್ರೆ ಪೂರ್ತಿ ಅಲ್ಲೇ ಮಾಡಿರೋದ್ರಿಂದ ಯಾವ ಭಾಷೆಗೆ ಬೇಕಾದ್ರೂ ಈಸಿಯಾಗಿ ಅಳವಡಿಕೆ ಮಾಡ್ಕೋಬಹುದು. ಸೊ ನೋಡೋಣ ಮುಂದೆ ಬೇರೆ ಭಾಷೆಗೆ ಡಬ್ ಮಾಡೋಕ್ಕೂ ಅವಕಾಶ ಸಿಗ್ಬೋದು. ಆಕ್ಚುಲಿ ಅದು ನಿಮಗ್ ಪ್ರಶ್ನೆ, ಆ ಲೋಗೋ ನೋಡಿದ್ರೆ ನಿಮಗೆ ಏನು ಜ್ಞಾಪಕ ಬರುತ್ತೆ? ಎಸ್, ಸೊ ಈಗಾಗಲೇ ಎಲ್ರಿಗೂ ಗೊತ್ತಿರೋ, ನಾನು ಇದು ಎಲ್ಲ ಕಡೆ ಒಂಥರ ಹೆಮ್ಮೆಯಿಂದ ಹೇಳ್ಕೊತೀನಿ, ನನಗೆ ಬೆಳದಿಂಗಳ ಬಾಲೆಯನ್ನು ಪಟ್ಟ ಒಂದೇ. ಸಾಮಾನ್ಯವಾಗಿ ಹೀರೋಯಿನ್ಗಳ ಆ ಥರ ಪಟ್ಟ ಸಿಗೋದು ಕಷ್ಟ. ಇವಾಗ ರಾಕಿಂಗ್ ಸ್ಟಾರ್ ಆಯಿತು, ಈ ಥರ ಎಲ್ಲ ಹೀರೋಗಳಿಗಾದರೆ ಆ ಥರದ್ದು ಸಾಕಷ್ಟು ಇರುತ್ತೆ. ಆದರೆ ಹೀರೋಯಿನ್ಗೆ ಈ ಥರ ಒಂದು ಬೆಳದಿಂಗಳ ಬಾಲೆ ಅಂತ ನನಗೊಂದು ಪಟ್ಟ ಬಂದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಯಾಕಂದ್ರೆ ಅದರಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಆದರೂ ಜನ ನನ್ನನ್ನು ಬೆಳದಿಂಗಳ ಬಾಲೆ ಅಂತಲೇ ಇವತ್ತಿಗೂ ಗುರುತಿಸ್ತಾರೆ. ಸೊ ಅದೇ ಒಂದು ಥಾಟ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿರುವಂಥ ಲೋಗೋ. ಆ್ಯಂಡ್ ಈ ಲೋಗೋನ ಡಿಸೈನ್ ಮಾಡಿರೋದು ನಮ್ಮ ಈ ಬಬ್ರು ಚಿತ್ರದ ನಿರ್ದೇಶಕರಾದ ಸುಜಯ್ ರಾಮಯ್ಯ, ಅವರು ತುಂಬ ಒಳ್ಳೆ ಆರ್ಟಿಸ್ಟ್. ಸೊ ಅವರು ಇದನ್ನು ಡಿಸೈನ್ ಮಾಡಿರೋದು. ಥ್ಯಾಂಕ್ ಯು.